ಮೋಕ್ಷದಾಯಕ ಸಪ್ತಕ್ಷೇತ್ರಗಳಲ್ಲಿ ದ್ವಾರಕೆಯೂ ಒಂದು. ಕೃತಯುಗದಲ್ಲಿ ರೈವತ ಮಹಾರಾಜನು ಕುಶಗಳನ್ನು ಅಂದರೆ ದರ್ಭೆಗಳನ್ನು ಹರಡಿ ಅನೇಕ ಯಜ್ಞಗಳನ್ನು ಮಾಡಿದ ಕ್ಷೇತ್ರವು ಕುಶಸ್ಥಲಿ ಎಂದು ಪ್ರಸಿದ್ಧವಾಗಿತ್ತು. ಮುಂದೆ ಕುಶನೆಂಬ ಅಸುರ ಇಲ್ಲಿ ನೆಲೆಸಿ ಲೋಕಕಂಟಕನಾದಾಗ ಋಷಿ ಮುನಿಗಳ ಪ್ರಾರ್ಥನೆಯಂತೆ ಸುತಲ ಲೋಕದ ಬಲಿಯ ಮನೆಯಿಂದ ತ್ರಿವಿಕ್ರಮ ರೂಪಿ ಶ್ರೀಹರಿಯು ಭೂಮಿಯನ್ನು ಭೇದಿಸಿ ಪ್ರಾದುರ್ಭವಿಸಿ ಕುಶಾಸುರನನ್ನು ಸಂಹರಿಸಿ ನಿಂತ ಕ್ಷೇತ್ರವೇ ಈ ದ್ವಾರಕಾ ಕ್ಷೇತ್ರ. ಯಕ್ಕುಶಂ ದಮಯಿತ್ವೇ ಮಾಂ ಚಕ್ರೆ ವಿಪ್ರಕುಶಸ್ಥಲೀಂ ಎಂದು ದ್ವಾರಕಾಧೀಶ ತ್ರಿವಿಕ್ರಮನನ್ನು ಶ್ರೀ ಗುರುರಾಜರು ತೀರ್ಥಪ್ರಬಂಧದಲ್ಲಿ ಸ್ತುತಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಹರಿಯುವ ಪುಣ್ಯ ನದಿ ಗೋಮತಿ. ಶ್ರೀಕೃಷ್ಣನ ಪಾದ ಕಮಲಗಳ ಸ್ಪರ್ಶದಿಂದ ಪವಿತ್ರವಾದ ನದಿ ಎಂಬುದು ಗೋಮತಿ ನದಿಯ ವೈಶಿಷ್ಟ್ಯ. ಇದು ದ್ವಾರಕೆಯ ಸಮುದ್ರದ ಬಳಿಯೇ ಉಗಮ ಹೊಂದಿ ಅಲ್ಲಿಯೇ ಸಮುದ್ರ ಸೇರುವ ವಿಶಿಷ್ಟ ನದಿ. ಹಾಗಾಗಿಯೇ ಗುರುರಾಜರು ಗೋಮತಿಯನ್ನು ವರ್ಣಿಸುವಾಗ ವಲ್ಲಭಾಲಿಂಗನ ಸುಖಂ ದುರ್ಲಭಂ ಲಭ್ಯತೆ ನಿಶಂ, ಬೇರೆ ನದಿಗಳಿಗೆ ದುರ್ಲಭವಾದ ಪತಿಯಾದ ಸಮುದ್ರ ರಾಜನ ಆಲಿಂಗನ ಸುಖವು ಗೋಮತಿಗೆ ಸದಾಕಾಲ ಇದೆ ಎಂದಿದ್ದಾರೆ.